ಹಾಯ್ ಫ್ರೆಂಡ್ಸ್, ಭಾರತದ ಯಾವ ರಾಜ್ಯದಲ್ಲಿ ಯಾರು ಸಿಎಂ ಆಗಿದ್ದಾರೆ, ಯಾವ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಯಾವ ಪಕ್ಷ ಅಧಿಕಾರದಲ್ಲಿದೆ, ಸಿಎಂಗಳು ಎಷ್ಟೆಷ್ಟು ಓದಿದ್ದಾರೆ, ಅತಿ ಹೆಚ್ಚು ಓದಿರೋ ಸಿಎಂ ಯಾರು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಬಿ ಎಸ್ ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಿಳಿದ ಬಳಿಕ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. 2021 ಜುಲೈನಿಂದ ಅಧಿಕಾರದಲ್ಲಿರೋ ಇವರು ಬಿಜೆಪಿ ನಾಯಕರಾಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ, ಇವರು ವೈಎಸ್ಆರ್ ಕಾಂಗ್ರೆಸ್ ಅಂದ್ರೆ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಇವರು 2019 ಅಧಿಕಾರದಲ್ಲಿದ್ದಾರೆ. ಇವರು ಕ್ರಿಶ್ಚಿಯನ್ ರೆಡ್ಡಿ ಸಮುದಾಯದಲ್ಲಿ ಜನಿಸಿದ್ರು. ಅಂದ ಹಾಗೆ ಇವರು ಪದವಿ ಮತ್ತು ಪಿಜಿ ಶಿಕ್ಷಣವನ್ನು ಪಡೆದಿದ್ದಾರೆ. ತಮಿಳುನಾಡಿನಲ್ಲಿ ಎಂಕೆ ಸ್ಟಾಲಿನ್ ಸಿಎಂ ಸ್ಥಾನದಲ್ಲಿದ್ದಾರೆ. ಇವರು ಡಿಎಂಕೆ ಅಂದ್ರೆ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ನಾಯಕರಾಗಿದ್ದು 2021 ಅಧಿಕಾರಕ್ಕೆ ಏರಿದ್ರು. ಇವರು ಒಬಿಸಿ ಅಡಿಯಲ್ಲಿ ಬರುವ ಇಸೈ ವೆಲ್ಲಲರ್ ಸಮುದಾಯಕ್ಕೆ ಸೇರಿದ್ದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ತೆಲಂಗಾಣ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣದ ಸಿಎಂ ಆಗಿದ್ದಾರೆ. ಇವರು 2014 ಅಧಿಕಾರದಲ್ಲಿದ್ದು ಟಿಆರ್ಎಸ್ ಅಂದ್ರೆ ತೆಲಂಗಾಣ ರಾಷ್ಟ್ರ ಸಮಿತಿಯಿಂದ ವಿನ್ ಆಗಿದ್ರು. ಈಗ ಭಾರತ್ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷ ಹುಟ್ಟು ಹಾಕಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಬರೋ ವೆಲಮ ಸಮುದಾಯಕ್ಕೆ ಸೇರಿದ್ದು ಲಿಟ್ರೇಚರ್ನಲ್ಲಿ ಎಂಎ ಶಿಕ್ಷಣ ಪಡೆದಿದ್ದಾರೆ. ಗೋವಾ, ಸ್ವಾತಂತ್ರ್ಯ ಬಂದ್ಮೇಲೂ ಸ್ವಾತಂತ್ರ್ಯವಾಗದ ಭಾರತದ ರಾಜ್ಯ ಅಂದ್ರೆ ಅದು ಗೋವಾ. ಇಲ್ಲಿ ಸದ್ಯ 2019 ಪ್ರಮೋದ್ ಸಾವಂತ್ ಸಿಎಂ ಆಗಿದ್ದಾರೆ. ಇವರು ಬಿಜೆಪಿ ಪಕ್ಷಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಇವರು ಕ್ಷತ್ರಿಯ ಮರಾಠ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದು ಆಯುರ್ವೇದ ಮೆಡಿಸಿನ್ ಮತ್ತು ಸರ್ಜರಿಯಲ್ಲಿ ಪದವಿ ಎಂಎಸ್ಡಬ್ಲ್ಯೂ ಶಿಕ್ಷಣ ಪಡೆದಿದ್ದಾರೆ. ಕೇರಳ, ಕಮ್ಯುನಿಸ್ಟರು ಸ್ಟ್ರಾಂಗ್ ಆಗಿರೋ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅಧಿಕಾರದಲ್ಲಿದ್ದಾರೆ. 2016 ಇವರೇ ಸಿಎಂ ಆಗಿದ್ದು ಸಿಪಿಐಎಂ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ನ ನಾಯಕರಾಗಿದ್ದಾರೆ. ಅಂದ ಹಾಗೆ ಇವರು ಒಬಿಸಿ ಅಡಿಯಲ್ಲಿ ಬರೋ ಯಜವಾ ಸಮುದಾಯಕ್ಕೆ ಸೇರಿದ್ದು ಪಿಯುಸಿ ಶಿಕ್ಷಣ ಪಡೆದಿದ್ದಾರೆ. ಮಹಾರಾಷ್ಟ್ರ, ಏಕನಾಥ್ ಸಿಂಧೆ ಮಹಾರಾಷ್ಟ್ರ ಸಿಎಂ ಆಗಿದ್ದಾರೆ. ಇವರು 2022 ಜೂನ್ನಿಂದ ಅಧಿಕಾರದಲ್ಲಿದ್ದಾರೆ. ಇಲ್ಲಿ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಜೊತೆ ಮೈತ್ರಿ ಸರ್ಕಾರ ಇತ್ತು. ಆದ್ರೆ ಕಳೆದ ವರ್ಷ ಏಕನಾಥ್ ಸಿಂಧೆ ಶಿವಸೇನೆಯ ದೊಡ್ಡ ಸಂಖ್ಯೆಯ ಶಾಸಕರನ್ನು ಹೈಜಾಕ್ ಮಾಡಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಇವರು ಮರಾಠಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಪದವಿ ಶಿಕ್ಷಣ ಪಡ್ಕೊಂಡಿದ್ದಾರೆ. ಒಡಿಶಾದಲ್ಲಿ ಬರೋಬ್ಬರಿ 2 ದಶಕಗಳಿಂದ ನವೀನ್ ಪಟ್ನಾಯಕ್ ಅಧಿಕಾರದಲ್ಲಿದ್ದಾರೆ. 2000 ಇವರು ಅಧಿಕಾರಕ್ಕೆ ಏರಿದ್ರು. ಅಂದ ಹಾಗೆ ಇವರು ಬಿಜು ಜನತಾದಳ ಪಕ್ಷದ ನಾಯಕರಾಗಿದ್ದಾರೆ. ಕಾರಂತ್ ಸಮುದಾಯಕ್ಕೆ ಸೇರಿದ ಇವರು ಬಿಎ ಪದವಿ ಪಡೆದಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಇವರು 2015 ಬಿಹಾರ ಸಿಎಂ ಗಾದಿಯಲ್ಲಿದ್ದಾರೆ. ಜೆಡಿಯು ಅಂದ್ರೆ ಜನತಾದಳ್ ಯುನೈಟೆಡ್ ಪಕ್ಷದವರಾದ ಇವರು ಒಂದ್ಸಲ ಬಿಜೆಪಿ ಒಂದ್ಸಲ ಆರ್ಜೆಡಿ ಅಂತ ಮೈತ್ರಿ ಪಕ್ಷವನ್ನು ಬದಲಿಸ್ತಾ ಇರ್ತಾರೆ. ಸದ್ಯ ಆರ್ಜೆಡಿ ಮತ್ತಿತರ ಮೈತ್ರಿ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚಿಸಿದ್ದಾರೆ. ಅಂದ ಹಾಗೆ ಇವರು ಒಬಿಸಿ ಅಡಿ ಬರೋ ಕುರ್ಮಿ ಸಮುದಾಯಕ್ಕೆ ಸೇರಿದ್ದಾರೆ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಛತ್ತೀಸ್ಗಢದಲ್ಲಿ ಭೂಪೇಶ್ ಸಿಂಗ್ ಬಘೇಲ್ ಸಿಎಂ ಆಗಿದ್ದಾರೆ. ಇವರು 2018 ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ಇವರು ಕೂಡ ಒಬಿಸಿ ಅಡಿ ಬರೋ ಕುರ್ಮಿ ಚಾತ್ರಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಗುಜರಾತ್ನಲ್ಲಿ ಭೂಪೇಂದ್ರ ಭಾಯ್ ಪಟೇಲ್ ಸಿಎಂ ಆಗಿದ್ದಾರೆ. ಇವರು 2021 ಅಧಿಕಾರದಲ್ಲಿದ್ದು ಬಿಜೆಪಿ ನಾಯಕರಾಗಿದ್ದಾರೆ. ಇವರು ಪಾಟಿದಾರ್ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೋ ಶಿಕ್ಷಣ ಪಡೆದಿದ್ದಾರೆ. ಜಾರ್ಖಂಡ್, ಹೇಮಂತ್ ಸೊರೆನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ. 2019 ಇವರು ಸಿಎಂ ಆಗಿದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ನಾಯಕರಾಗಿದ್ದಾರೆ. ಅಂದ ಹಾಗೆ ಇವರು ಎಸ್ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಸೆಕೆಂಡ್ ಪಿಯುಸಿ ವರೆಗೆ ಓದಿದ್ದಾರೆ. ಉತ್ತರ ಪ್ರದೇಶ, ಹಿಂದೂ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆಗಿದ್ದಾರೆ. ಇವರು 2017 ಅಧಿಕಾರದಲ್ಲಿದ್ದು ಬಿಜೆಪಿ ನಾಯಕರಾಗಿದ್ದಾರೆ. ಅಂದ ಹಾಗೆ ಇವರು ಠಾಕೂರ್ ಸಮುದಾಯಕ್ಕೆ ಸೇರಿದ್ದು ಬಿಎಸ್ಸಿ ಶಿಕ್ಷಣ ಪಡೆದಿದ್ದಾರೆ.
ಉತ್ತರಾಖಂಡ್. ಉತ್ತರಾಖಂಡ್ ನಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಸಿಎಂ ಆಗಿದ್ದಾರೆ. ಇವರು 2021 ರಲ್ಲಿ ಅಧಿಕಾರಕ್ಕೇರಿದ್ದು ಬಿಜೆಪಿ ನಾಯಕರಾಗಿದ್ದಾರೆ. ಯುಪಿ ಸಿಎಂ ಯೋಗಿ ರೀತಿಯೇ ಇವರು ಕೂಡ ಠಾಕೂರ್ ಸಮುದಾಯಕ್ಕೆ ಸೇರಿದ್ದು ಎಲ್ಎಲ್ಬಿ ಶಿಕ್ಷಣ ಪಡೆದಿದ್ದಾರೆ. ಮಧ್ಯಪ್ರದೇಶ, ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಸಿಎಂ ಆಗಿದ್ದಾರೆ. ಇವರು 2020 ರಿಂದ ಅಧಿಕಾರದಲ್ಲಿದ್ದು ಬಿಜೆಪಿ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಓಬಿಸಿ ಅಡಿಯಲ್ಲಿ ಬರೋ ಕಿರಾರ್ ಸಮುದಾಯಕ್ಕೆ ಸೇರಿದ್ದು ಎಂಎ ಶಿಕ್ಷಣ ಪಡೆದಿದ್ದಾರೆ. ರಾಜಸ್ಥಾನ, ಅಶೋಕ್ ಗೆಹ್ಲೋಟ್ ರಾಜಸ್ಥಾನದ ಸಿಎಂ ಆಗಿದ್ದಾರೆ. ಇವರು 2018 ರಿಂದ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಓಬಿಸಿ ಅಡಿಯಲ್ಲಿ ಬರೋ ಮಾಲಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಪಿಜಿ ಕಂಪ್ಲೀಟ್ ಮಾಡಿದ್ದಾರೆ. ಪಂಜಾಬ್, ಪಾಕಿಸ್ತಾನಕ್ಕೆ ಅಂಟಿಕೊಂಡಿರೋ ಪಂಜಾಬ್ನಲ್ಲಿ ಭಗವಂತ್ ಮನ್ ಸಿಎಂ ಆಗಿದ್ದಾರೆ. ದೆಹಲಿ ಬಳಿಕ ಆಮ್ ಆದ್ಮಿ ಪಕ್ಷ ಗೆದ್ದ ಎರಡನೇ ರಾಜ್ಯ ಇದಾಗಿದೆ. 2022 ಅಂದ್ರೆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವು ದಾಖಲಿಸಿತ್ತು. ಇವರು ಸಿಖ್ ಸಮುದಾಯಕ್ಕೆ ಸೇರಿದವರಾಗಿದ್ದು ದ್ವಿತೀಯ ಪಿಯುಸಿ ಪಾಸ್ ಮಾಡಿದ್ದಾರೆ. ಹರಿಯಾಣ, ಹರಿಯಾಣದಲ್ಲಿ ಮನೋಹರ್ ಲಾಲ್ ಕಟ್ಟರ್ ಸರ್ಕಾರ ಇದೆ. ಇವರು ಬಿಜೆಪಿ ನಾಯಕರಾಗಿದ್ದು 2014 ರಿಂದಲೂ ಇಲ್ಲಿ ಅಧಿಕಾರದಲ್ಲಿದ್ದಾರೆ. ಕತ್ರಿ ಸಮುದಾಯಕ್ಕೆ ಸೇರಿದ ಇವರು ಪದವಿ ಶಿಕ್ಷಣ ಪಡೆದಿದ್ದಾರೆ. ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಸುಖ್ವಿಂದರ್ ಸಿಂಗ್ ಸುಕು ಸಿಎಂ ಆಗಿದ್ದಾರೆ. ಇವರು 2022 ಡಿಸೆಂಬರ್ನಿಂದ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಅಂದ ಹಾಗೆ ಇವರು ರಜಪೂತ ಅಂದ್ರೆ ಕ್ಷತ್ರಿಯ ಸಮುದಾಯದವರಾಗಿದ್ದು ಕಾನೂನು ಪದವಿಯ ಜೊತೆಗೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಂಎ ಶಿಕ್ಷಣ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ 2011 ರಿಂದ ನಿರಂತರವಾಗಿ ಅಧಿಕಾರದಲ್ಲಿದ್ದಾರೆ, ಸಿಎಂ ಆಗಿದ್ದಾರೆ. ಟಿಎಂಸಿ ಪಕ್ಷದ ನಾಯಕರಾಗಿರೋ ಇವರು ಕೇಂದ್ರ ಸಚಿವೆಯಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರೋ ಇವರು ಬಿಎ ಮತ್ತು ಇಸ್ಲಾಮಿಕ್ ಇತಿಹಾಸದಲ್ಲಿ ಎಂಎ ಶಿಕ್ಷಣ ಪಡೆದಿದ್ದಾರೆ, ಜೊತೆಗೆ ಕಾನೂನಿನಲ್ಲೂ ಪದವಿ ಪಡ್ಕೊಂಡಿದ್ದಾರೆ. ಅರುಣಾಚಲ ಪ್ರದೇಶ, ಅರುಣಾಚಲ ಪ್ರದೇಶ ಸಿಎಂ ಪೇಮಾ ಖಂಡು. ಇವರು ಬಿಜೆಪಿ ನಾಯಕರಾಗಿದ್ದು 2016 ರಿಂದಲೂ ಸಿಎಂ ಹುದ್ದೆಯಲ್ಲಿದ್ದಾರೆ. ಅಂದ ಹಾಗೆ ಇವರು ಮನ್ಪಾ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅಂದ ಹಾಗೆ ಇವರು ಪದವಿ ಶಿಕ್ಷಣ ಪಡೆದಿದ್ದಾರೆ. ಅಸ್ಸಾಂ, ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಸರ್ಮಾ. ಇವರು 2021 ರಿಂದ ಸಿಎಂ ಸ್ಥಾನದಲ್ಲಿದ್ದು ಅದಕ್ಕೂ ಮುನ್ನ ಕೇಂದ್ರ ಸಚಿವರೂ ಆಗಿದ್ರು. ಬಿಜೆಪಿ ಪಕ್ಷದವರಾಗಿದ್ದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಬಿಎ, ಎಂಎ, ಎಲ್ಎಲ್ಬಿ, ಪಿಎಚ್ಡಿ ಶಿಕ್ಷಣ ಪಡೆದಿದ್ದಾರೆ. ಮಣಿಪುರ, ಎನ್ ಬಿರೇನ್ ಸಿಂಗ್ ಮಣಿಪುರ ಸಿಎಂ ಆಗಿದ್ದಾರೆ. ಇವರು 2017 ರಿಂದಲೂ ಅಧಿಕಾರದಲ್ಲಿದ್ದು ಬಿಜೆಪಿ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಇವರು ಓಬಿಸಿ ಅಡಿಯಲ್ಲಿ ಬರೋ ಮಿಥೇಯಿ ಸಮುದಾಯಕ್ಕೆ ಸೇರಿದ್ದು ಬಿಎ ಮತ್ತು ಜರ್ನಲಿಸಂನಲ್ಲಿ ಡಿಪ್ಲೊಮಾ ಪಡ್ಕೊಂಡಿದ್ದಾರೆ. ಮೇಘಾಲಯ, ಮೇಘಾಲಯದ ಸಿಎಂ ಕಾರ್ನಾಡ್ ಸಂಗ್ಮಾ. ಇವರು 2018 ಅಧಿಕಾರದಲ್ಲಿದ್ದು ನ್ಯಾಷನಲ್ ಪೀಪಲ್ಸ್ ಪಾರ್ಟಿಗೆ ಸೇರಿದವರಾಗಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದು ಬಿಬಿಎ ಮತ್ತು ಎಂಬಿಎ ಶಿಕ್ಷಣ ಪಡೆದಿದ್ದಾರೆ. ಮಿಜೋರಾಂ, ಈಶಾನ್ಯ ರಾಜ್ಯಗಳಲ್ಲಿ ಒಂದಾದ ಮಿಜೋರಾಂನಲ್ಲಿ ಜೋರನ್ ತಂಗ ಸಿಎಂ ಆಗಿದ್ದಾರೆ. ಇವರು 2018 ಅಧಿಕಾರದಲ್ಲಿದ್ದು ಮಿಜೋ ನ್ಯಾಷನಲ್ ಫ್ರಂಟ್ಗೆ ಸೇರಿದವರಾಗಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಇವರು ಪದವಿ ಶಿಕ್ಷಣ ಪಡೆದಿದ್ದಾರೆ. ನಾಗಾಲ್ಯಾಂಡ್, ನಾಗಾಲ್ಯಾಂಡ್ನಲ್ಲಿ ನೆಫ್ಯೂರಿಯೋ ಮುಖ್ಯಮಂತ್ರಿ ಗಾದಿಯಲ್ಲಿದ್ದಾರೆ. ಇವರು 2018 ಪಕ್ಷದಲ್ಲಿದ್ದು ನ್ಯಾಷನಲಿಸ್ಟ್ ಡೆಮೋಕ್ರೆಟಿಕ್ ಪ್ರೋಗ್ರೆಸಿವ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದು ಪದವಿ ಶಿಕ್ಷಣ ಪಡೆದಿದ್ದಾರೆ. ಸಿಕ್ಕಿಂ, ಸಿಕ್ಕಿಂನಲ್ಲಿ ಪ್ರೇಮ್ ಸಿಂಗ್ ತಮಂಗ್ ಸಿಎಂ ಆಗಿದ್ದಾರೆ. ಇವರು 2019 ಅಧಿಕಾರದಲ್ಲಿದ್ದು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷದ ನಾಯಕರಾಗಿದ್ದಾರೆ. ಗೋರ್ಖಾ ಸಮುದಾಯಕ್ಕೆ ಸೇರಿದ್ದು ಪದವಿ ಶಿಕ್ಷಣ ಪಡೆದಿದ್ದಾರೆ. ತ್ರಿಪುರಾ, ತ್ರಿಪುರಾದಲ್ಲಿ ಮಣಿಕ್ ಸಾಹಾ ಸಿಎಂ ಆಗಿದ್ದಾರೆ. 2022 ಅಧಿಕಾರದಲ್ಲಿರೋ ಇವರು ಬಿಜೆಪಿ ಪಕ್ಷದ ನಾಯಕರಾಗಿದ್ದಾರೆ. ಇವರು ಹಿಂದೂ ಧರ್ಮಕ್ಕೆ ಸೇರಿದ್ದು ಎಲ್ಲೂ ಜಾತಿಯ ಬಗ್ಗೆ ಉಲ್ಲೇಖ ಇಲ್ಲ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಪಿಜಿ ಮುಗಿಸಿದ್ದು ಡೆಂಟಲ್ ವೈದ್ಯಕೀಯ ಶಿಕ್ಷಣ ಕೂಡ ಪಡೆದಿದ್ದಾರೆ. ದೆಹಲಿ, ದೇಶದ ರಾಜಧಾನಿ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಎಂ ಆಗಿದ್ದಾರೆ. ಇವರು 2015 ಅಧಿಕಾರದಲ್ಲಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ವೈಶ್ಯ ಬನಿಯಾ ಸಮುದಾಯಕ್ಕೆ ಸೇರಿರೋ ಇವರು ಪದವಿ ಶಿಕ್ಷಣ ಪಡೆದಿದ್ದಾರೆ. ಇವರು IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ನಲ್ಲಿ ಕೆಲಸ ಮಾಡಿದ ಅನುಭವ ಕೂಡ ಹೊಂದಿದ್ದಾರೆ.
ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾದ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಸಿಎಂ ಆಗಿದ್ದಾರೆ. 2021ರಲ್ಲಿ ಅಧಿಕಾರಕ್ಕೇರಿದ ಇವರು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ಗೆ ಸೇರಿದ ನಾಯಕರಾಗಿದ್ದಾರೆ. ಒನ್ ಇಯರ್ ಸಮುದಾಯಕ್ಕೆ ಸೇರಿದವರಾಗಿದ್ದು ಬಿಕಾಂ ಎಲ್ಎಲ್ಬಿ ಶಿಕ್ಷಣ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರವನ್ನು 2019ರ ಆಗಸ್ಟ್ 5ರಂದು ಎರಡು ಭಾಗ ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಕ್ ಅನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಅಲ್ಲಿಂದ ನಂತರದಲ್ಲಿ ಇಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ. ಸದ್ಯ 8 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 2ರಲ್ಲಿ ಮಾತ್ರವೇ ವಿಧಾನಸಭೆ ಇದ್ದು ಸಿಎಂ ಗಳಿದ್ದಾರೆ. ಫ್ರೆಂಡ್ಸ್, ಇದು ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿಎಂ ಗಳು ಅವರ ಜಾತಿ ಪಕ್ಷ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.